नमस्कार वीक्षकरे ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಸಿಂಧೂರ ಇಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳಿತಾರೆ ಒಂದ ರೀತಿ ಹೇಳಬೇಕು ಅಂದ್ರೆ ಸಮಗ್ರ ಕೃಷಿಯನ್ನು ಮಾಡುತ್ತಾರೆ ಅಂತ ಹೇಳಬಹುದು ಕಡಿಮೆ ಜಾಗದಲ್ಲಿ ಇದ್ದರೂ ಕೂಡ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತ ಕೃಷಿಯನ್ನು ಮಾಡಿದಾಗ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಬಹುದು ಒಬ್ಬ ರೈತ ಅನ್ನೋದಕ್ಕೆ ಪ್ರವೀಣ್ ಅವರು ಕೂಡ ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು ಹೆಸರು ಪ್ರವೀಣ್ ಊರು ಒಗ್ಗರಹಳ್ಳಿ ಸಮಗ್ರ ಕೃಷಿಯ ಪಂಡಿತ ಒಬ್ಬ ರೈತ ಮನಸ್ಸು ಮಾಡಿದರೆ ಹೇಗೆ ತನ್ನ ಜಮೀನಿನಲ್ಲಿ ದೊಡ್ಡ ಪವಾಡವನ್ನೇ ಸೃಷ್ಟಿಸಬಲ್ಲ ಎನ್ನುವುದಕ್ಕೆ ಪ್ರವೀಣ್ ಜ್ವಲಂತ ಉದಾಹರಣೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಒಗ್ಗರಹಳ್ಳಿಯ ಪ್ರವೀಣ್ ಹೆಸರಿಗೆ ತಕ್ಕಂತೆ ಕೃಷಿಯಲ್ಲಿ ಮಹಾಪ್ರವೀಣ ಕನಸು ಮನಸ್ಸಿನಲ್ಲೂ ಸದಾ ಕೃಷಿಯ ಬಗ್ಗೆಯೇ ಚಿಂತಿಸುವ ಪ್ರವೀಣ್ ತಮ್ಮ ಜಮೀನಿನಲ್ಲಿ ಪ್ರತಿದಿನವೂ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಿರುತ್ತಾರೆ ಸ್ವಯಂ ತಮಗೆ ತಾವೇ ಗುರುವಾಗಿ ಕೃಷಿ ಪದ್ಧತಿಯಲ್ಲಿ 10 ಹಲವು ಬದಲಾವಣೆಗಳನ್ನು ಮಾಡಿ ವಿವಿಧ ತಳಿಯ ಹಣ್ಣುಗಳನ್ನು ಬೆಳೆಸಿದ್ದಾರೆ ಲಭ್ಯವಿರುವ ನೀರನ್ನು ಸಹ ವ್ಯರ್ಥ ಮಾಡದಂತೆ ಬಳಕೆ ಮಾಡಿಕೊಂಡು ಆಧುನಿಕ ಕೃಷಿ ಪದ್ಧತಿಯನ್ನು ಅನುಸರಿಸಿ ಯಶಸ್ವಿಯಾಗಿದ್ದಾರೆ ಇಂದು ಗ್ರಾಮೀಣ ಪ್ರದೇಶದ ಯುವಕರು ಉದ್ಯೋಗ ಅರಸಿಕೊಂಡು ಪಟ್ಟಣಗಳಿಗೆ ಗುಳೆ ಹೋಗುತ್ತಿರುವ ಸಂದರ್ಭದಲ್ಲಿ ಕೃಷಿಗಿಂತ ಉತ್ತಮವಾದ ಸ್ವಯಂ ಉದ್ಯೋಗ ಮತ್ತೊಂದಿಲ್ಲ ಮಣ್ಣನ್ನು ನಂಬಿ ಕೆಟ್ಟವರು ಇಲ್ಲ ಎಂಬುದನ್ನ ಪ್ರವೀಣ್ ತೋರಿಸಿಕೊಟ್ಟಿದ್ದಾರೆ ಪ್ರವೀಣ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಂ ಹೇಗಿದ್ದೀರಿ ಆ ಮೇಡಂ ತುಂಬಾ ಚೆನ್ನಾಗಿದ್ದೀವಿ ಓಕೆ ಒಂದು ಕೃಷಿಲಿ ಒಂದು ಕೃಷಿ ಜೀವನನ ಕಂಡುಕೊಂಡು ಯಶಸ್ವಿಯಾಗಿ ದಿನ ನಾವು ದಿನ ಬೆಳಗಾದ್ರೆ ನಮ್ಮ ಕೃಷಿ ಜೀವನದಲ್ಲೇ जीवन नम ಆ ತಂದೆ ನಮ್ಮ ಇಬ್ರ ಹೆಣ್ಣು ಮಕ್ಕಳು ಇದ್ರು ಅವತ್ತು ಇದೇನ್ ನಾವು ನೋಡ್ತಾ ಇದ್ದೀವಿ ಜಮೀನಲ್ಲಿ ಬರೀ ಕಬ್ಬು ಅಂತ ಬೆಳೀತಾ ಇದ್ದ 3 ಎಕರೆಗಳು ಕಬ್ಬು ಬೆಳೆದ ಕಬ್ಬು ಬೆಳೆದಾಗ ಕಬ್ಬು ಕಡಿಯಕ್ಕೆ ಲೇಬರ್ ಸಿಗಲಿಲ್ಲ ಪರ್ಮನೆಂಟ್ ಸಿಗ್ತಾ ಲೇಬರ್ ಸಿಗಲಿಲ್ಲ ಲೇಬರ್ ಸಿಗ್ತಾ ಪರ್ಮನೆಂಟ್ ಸಿಗಲಿಲ್ಲ ಅಂತ ನಮ್ದಾಗ ಒಂದು 8ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೆ ನಾನು ಓದ್ತಾ ಇದ್ದಾಗ ಆಗೇಲನೋ ಕಬ್ಬು ಎಲ್ಲ ಹಾಕೋ ಬೆಂಕಿ ಇಟ್ಟು ನಾನು ಬಾಚಿ ಹಾಕೋದಕ್ಕೆ ನಾವು ಖರ್ಚು ಮಾಡಿ ದುಡ್ಡು ಆಗಲಿಲ್ಲ ಆಮೇಲೆ ನಂದು ವಿದ್ಯಾಭ್ಯಾಸ ಮುಗಿತು ಮುಗಿದ್ಮೇಲೆ 9ನೇ ಕ್ಲಾಸ್ಗೆ ಮುಗಿತು ನಂದು ಕಂಪ್ಲೀಟ್ ಆಯಿತು 10ನೇ ಕ್ಲಾಸಿಗೆ ಕಳಿಸ್ತೀನಿ ಮನೆಯಲ್ಲಿ ಆಗ ಬೇಡ ಅಂತ ಅಂದ್ಬಿಟ್ಟು ನನ್ನನ್ನ ಅಕ್ಕನ ಮದುವೆ ಮಾಡಿದ್ಮೇಲೆ ಬಾಂಬೆ ಕಳಿಸಿದ್ರು ಮೇಡಂ ಮನೆ ನಮ್ಮ ಇಲ್ಲೇನ್ ಮಾಡಿದ್ರು ನಮ್ಮ ಅಪ್ಪ ಇಲ್ಲೆಲ್ಲ ಕಬ್ಬೆಳ್ದು ಸಾಕಾಯಿತಲ್ಲ ಜಮೀನಲ್ಲಿ ನಾವೇ ಇದ್ ಮಾಡ್ತೀವಿ ಅಂದ್ಬಿಟ್ಟು ಅವರು ಕೂಲಿ ಹೋಗ್ತಿದ್ರು ನಮ್ಮ ಅಪ್ಪ ನಮ್ಮಮ್ಮ ಕೂಲಿ ಮಾಡ್ತಾ ಇದ್ರು ಬೇಡ ನಮಗೆ ಕೃಷಿ ಜೀವನ ಸಾಕಾಯಿತು ನೀನು ಇದ್ರ ಒಳಗಡೆ ಬೇಡ ಅಂದ್ಬಿಟ್ಟು ಅಲ್ಲಿ ಎಲ್ಲರೂ ನೀನು ಹೊರಗಡೆ ದುಡ್ಕೊಂಡು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊ ಅಂತ ಕಳಿಸಿದ್ರು ಕಳಿಸಿದ್ಮೇಲೆ ಒಂದು 9 ತಿಂಗಳು ಇದ್ದೆ ಮೇಡಂ ಬಾಂಬೆಲಿ ಒಂದು 9 ತಿಂಗಳು ಹೋಟ್ಲಲ್ಲಿ ಆ ಬಾವ ಇದ್ರು ಬಾವರ್ ಜೊತೆಲಿ ಹೋಟ್ಲಲ್ಲಿ ಓಟನೇ ತೊಳ್ಕೊಂಡು ಅಲ್ಲಿ ಕ್ಲೀನರ್ ಕೆಲಸ ಮಾಡ್ಕೊಂಡಿದ್ದು ಒಂದು 10,000 ರೂಪಾಯಿ ಆದಾಯ ಮಾಡ್ಕೊಂಡು 9 ತಿಂಗಳು ಮತ್ತೆ ವಾಪಸ್ ನಮ್ಮ ಊರಿಗೆ ಬಂದೆ ಜಾಸ್ತಿ ಏನು ದುಡ್ಕೊಂತ ಇರಲಿಲ್ಲ ಒಂದು 10,000 ರೂಪಾಯಿ ದುಡ್ಡು ಮಾಡ್ಕೊಂಡು ಬಂದೆ ಊರಿಗೆ ಬಂದಾಗ ಸುತ ಕೊಡಿ ಅಂತ ಕೇಳಿ ತಕೊಡ್ಲಿಲ್ಲ ಆ ಒಂದು ದೇಶಕ್ಕೆ ಬಾಂಬೆ ಕಳಿಸಿದ್ರು ಕಳಿಸಿದ್ಮೇಲೆ ಅಲ್ಲಿಂದ ಒಂದು ಹಸು ತಾಂಡೆ ಮೇಡಂ ಹಸು ತಾಂಡಾಗ ಅದೊಂದು 9,200 ರೂಪಾಯಿ ಕೊಟ್ಟು ಒಂದು ಹಸು ತಾಂಡೆ ಹಸು ತಾಂಡ್ಮೇಲೆ ಅದರಲ್ಲಿ ಅದ್ರದ್ದೊಂದು ಕರು ಇತ್ತು ಕರು ಅದು ದೊಡ್ಡದಾಯಿತು ಆಮೇಲೆ ಅದರಲ್ಲಿ ಆದಾಯ ಬರೋದು ನೋಡಿದ್ಮೇಲೆ ಅದ್ರ ಜೊತೆಗೆ ಇನ್ನೊಂದು ಹಸು ತಂದು ಕೊಟ್ಟರು ಮನೆಯಲ್ಲಿ ಅಲ್ಲಿಂದ ಒಂದು ಕೃಷಿ ಜೀವನ ಒಂದೊಂದು ಮೆಟ್ಲು ಮುಂದೆ ಹತ್ತೋದಕ್ಕೆ ಸ್ಟಾರ್ಟ್ ಆಯಿತು ಹಸುನ ಜೊತೆಗೆ ಸಮಗ್ರ ಕೃಷಿ ಮಾಡೋಣ ಅನ್ನೋದು ಒಂದು ಆಗ ಒಂದು ಬಂತು ಬಂದಾಗ ಒಂದು ಕೆವಿಕೆ ಸಂಪರ್ಕ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿದೆ ನಮ್ಮ ತೋಟಕ್ಕೆ ಅವರನ್ನು ಕರ್ಕೊಂಡು ಬಂದಮೇಲೆ ಅವರ ಒಂದು ಆಗ ಒಂದು 4-5 ಕೋಳಿ ಸಾಕಿದ್ರು ಅದ್ರ ಜೊತೆಗೆ ಅವರು ಗಿರಿರಾಜ್ ಕೋಳಿ ಸಾಕಿ ಅಂತ ಅಂದ್ರು ಗಿರಿರಾಜ್ ಕೋಳಿ ಮತ್ತೆ ಕುರಿ ಸಾಕಣಿ ಹಿಂಗೆ ಹೊಂದ್ಕೊಂಡು ಮಾಡ್ತಾ ಆದಾಯ ಜಾಸ್ತಿ ಮಾಡ್ತಾ ಬಂದು ಇದೇನೊಂದು ನಮ್ಮ ಜಮೀನು ಇದೆ ಇದರಲ್ಲಿ ನಾವು ಗುಡ್ಲು ಮನೆಯಲ್ಲಿ ಇದ್ದಿದ್ದು ಮೇಡಮ್ ಇರೋಂಥ ಜಮೀನಲ್ಲಿ 4 ಎಕರೆ 23 ಕ್ವಿಂಟಲ್ ಮನೆ ಇರೋದ್ರಲ್ಲಿ ನಮ್ಮ ಮಟ್ಟೆನ ಮೇಡಮ್ ನಾನು ಶಿವಮೊಗ್ಗ ಕೋಲಾರದವರೆಗೂ ಕೊಡ್ತಾ ಇದ್ದೀನಿ ನಾಟಿ ಮಟ್ಟೆನ ಶಿವಮೊಗ್ಗ ಕೋಲಾರದವರೆಗೂ ಮಟ್ಟೆಗಳನ್ನ ಇಲ್ಲಿ ನಮ್ಮ ಹತ್ರನ ತಗೊಂಡೋಗ್ತಿದ್ದಾರೆ ಇನ್ನು ಕೋಳಿಗಳನ್ನು ಮಾರಾಟ ಮಾಡ್ಕೊತಿದ್ದೀನಿ ಒಂದು ಕಡೆ ಅದೊಂದು ಕಡೆ ನನಗೆ ಆದಾಯ ಸಿಗ್ತಾ ಇದೆ ಇನ್ನು ಮತ್ತೆ ಜಮೀನಿಂದ ಹೊರಗಡೆ ಭಾಗಕ್ಕೆ ಇರಲಿ ಅಂದ್ಬಿಟ್ಟು ಎಬ್ಬೆವನ್ನ ಹಾಕಿದ್ದು ಈಗ ಎಬ್ಬೆ ಹಾಕಿರೋದು ಮೇಡಮ್ ಈಗ ಕೇಳ್ತಿದ್ದಾರೆ 500 ರೂಪಾಯಿ ಟನ್ ಅಲ್ಲಿ ಕೇಳ್ತಿದ್ದಾರೆ ಓಕೆ ಹಾಗಾದ್ರೆ ರೇಷ್ಮೆ ಬೆಳಿತೀರಿ ಇನ್ನು ತೆಂಗು ಹಾಕಿದಿರಿ ಸೋ ಹಾಗಾದ್ರೆ ಹೋಗೋಣ ನಿಮ್ಮ ತೋಟಕ್ಕೆ ಹಾ ಸರಿ ಓಕೆ ಬನ್ನಿ ಮೇಡಮ್ ಆಯ್ತು ಮೇಡಮ್ ರೇಷ್ಮೆ ಅಂತ ಅಂದ್ರೆ ಇದು ಮರದ ಪದ್ಧತಿ ಮರನೇ ಮೇಡಮ್ ಆಕ್ಚುಲಿ ಇದು ಇದನ್ನ ಏನ್ ಮಾಡಿದೀವಿ ಅಂತಂದ್ರೆ ನಾವು ಒಂದೊಂದು ಬೆಳಿಗ್ಗೆ 40-45 ದಿವಸ ಕಟಾವ್ ಮಾಡ್ಕೊತೀವಿ ಇದನ್ನ ಕಡ್ಡಿನ ಕಡ್ಡಿ ಕಟಾವ್ ಮಾಡ್ಕೊಂಡಂಗೆ ಇದನ್ನಲ್ಲಿ ಇದೇನ್ ಕಾಣ್ತಾ ಇದೆ ಒಂದೊಂದು ಬ್ಯಾಚ್ ಕಟ್ ಮಾಡ್ಕೊಂಡ್ ಬಂದಿರೋದು ಇಲ್ಲಿ ಫುಲ್ ಇಲ್ಲಿ ಏನ್ ಕಾಣ್ತಾ ಇದಾವೆ ಇವು ನಾವೊಂದು ಲೆವೆಲ್ಗೆ ಈ ಲೆವೆಲ್ ಕಟ್ ಮಾಡ್ಕೊಂಡಿದ್ದೀವಿ ಈ ಲೆವೆಲ್ ಕಟ್ ಮಾಡ್ಕೊಂಡಿದ್ದೀವಿ ಇದನ್ನ ನೆಕ್ಸ್ಟ್ ಏನ್ ಮಾಡೋಣ ಅಂತ ಮಾಡಿದೀವಿ ಅಂತ ಅಂದ್ರೆ ಫುಲ್ ಗೆಡ್ಡೆ ತೆಗೀನ ಅಂತ ಮಾಡಿದ್ವಿ ಮೇಡಮ್ ಫುಲ್ ಇಲ್ಲ ಇಲ್ಲ ಇಲ್ಲಿ ಏನಾದ್ರು ಕಟ್ ಮಾಡಿದ್ರೆ ಮತ್ತದ ಕೆಳಗಡೆಯಿಂದ ಬರುತ್ತೆ
ಮತ್ತೆ ಕೆಳಗಡೆಯಿಂದ ಬರುತ್ತೆ ಆಗ ನಾವು ಬೇಕು ಅಂತಂದ್ರೆ ಈ ತರ ಒಂದು ಕಟ್ಟಿ ಬಿಟ್ಕೊಂಡು ಈ ತರ ಬ್ರಾಂಚಸ್ ನರ ಮಾಡ್ಕೇಬಹುದು ಇಲ್ಲ ಕೆಳಗಡೆಗೆ ಏನಾದರೂ ಆದ್ರೆ ವೀಡರಲ್ಲಿ ಕಟ್ ಮಾಡ್ಕೆ ಹೇಳಕ್ ಮಾಡ್ಕೇತಿ ಅಂದ್ರೆ ಆ ತರನಾದರೂ ಮಾಡ್ಕೇಬಹುದು ಇವಾಗ ನೀವು ಒಂದೊಂದು ಸಲಿ ಕಟಾವ್ ಮಾಡ್ಕೇಬಂದ್ರೆ ಅದು ಮೇಡಂ ಅದು 22 ವರ್ಷದಿಂದ ಇದೆ ಕಟ್ಟಿ ಇರೋದು ಇದೆಲ್ಲ ನಾವು ಹೆಚ್ಚು ಕಮ್ಮಿ ನಾವು ಇನ್ನು ನಾನು ಕೃಷಿಗೆ ಇಳಿದು ರೇಷ್ಮೆ ಮಾಡಬೇಕು ಅಂತ ಬಂದ್ಮೇಲೆ ಆ ಟೈಮ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದು ಕಡ್ಡಿ ಮೇಡಂ ಅದನ್ನು ತೆಗೆದಿಲ್ಲ ನಾವು ಇದನ್ನು ಅದೊಂದು ಬೇಚ್ ಮೇಯಿಸ್ತಾ ಇದ್ದೀನಿ ಇದೊಂದು ಬೇಚ್ ಮೇಯಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಈ ಸಪ್ಪ ಅಂದಿರೋದನ್ನ 25 ತಾರೀಕು ಇಡ್ತೀವಿ ಇದು ಮುಗಿದ ಮೇಲೆ ಅದಕ್ಕೆ ನೆಕ್ಸ್ಟ್ ಹಿಂದೆ ಮುಂದೆ ಎರಡು ಬೇಚ್ ಮಾಡ್ಕೊಂಡಿದ್ದೆ 3 ತಿಂಗಳಿಗೆ ಎರಡು ಬೆಳೆ ಬೆಳಿತೀವಿ ಮೇಡಂ ಸರ್ ರೇಷ್ಮೆ ಎಷ್ಟು ಆದಾಯ ನೋಡಬಹುದು ಒಬ್ಬ ರೈತ ಒಂದು ವರ್ಷಕ್ಕೆ ಒಂದು ಬ್ಯಾಚ್ ಗೆ ಮೇಡಂ ನಮಗೆ ಒಂದು 70 ರಿಂದ 80 ಸಾವಿರ ರೂಪಾಯಿ ಆದಾಯ ಸಿಗ್ತಾ ಇದೆ ಒಂದು ಬ್ಯಾಚ್ ಗೆ ಒಂದು 20 ಒಂದು 70 ರಿಂದ 80 ಸಾವಿರ ರೂಪಾಯಿ ಒಂದು ಬ್ಯಾಚ್ ಗೆ ಎಷ್ಟು ಆಗುತ್ತೆ ಮೇಡಂ ನಾವು ಒಂದು ಬ್ಯಾಚ್ ಅಲ್ಲಿ ಅಂತಂದ್ರೆ 1.5 ಕ್ವಿಂಟಲ್ ಆಗುತ್ತೆ 2 ಕ್ವಿಂಟಲ್ ಆಗುತ್ತೆ ಅಂದ್ರೆ ಒಂದು ಇಳುವರಿ ಮೇಲೆ ಒಂಚೂರು ಡಿಪೆಂಡ್ ಆಗುತ್ತೆ ಮ್ಯಾಕ್ಸಿಮಮ್ ಅಮೌಂಟ್ ನಲ್ಲಿ ನನಗೆ ಖರ್ಚೆಲ್ಲ ಕಳ್ಕೊಂಡು ಒಂದೊಂದು 1 ಲಕ್ಷ ರೂಪಾಯಿ ಅಮೌಂಟ್ ಸಿಗುತ್ತೆ ಖರ್ಚೆಲ್ಲ ಕಳ್ಕೊಂಡು ಒಂದು 80 ಸಾವಿರ ರೂಪಾಯಿ ನನಗೆ ಆದಾಯ ಸಿಗುತ್ತೆ ಈಗ 2 ಎಕರೆಗೆ 1 ಎಕರೆಗೆ 5000 ದಂಗೆ ನಾಟಿ ಮಾಡಿದೀವಿ ಅಂತ ಹೇಳಿದ್ರಿ ಎಷ್ಟು ಅಂತರ ಎಷ್ಟು ಕೊಟ್ಟಿದ್ದೀರಾ ಅದರಿಂದ ಒಂದು ಕಟ್ಟಿಗೆ 2.5 ಅಡಿ ಕೊಟ್ಟಿದ್ದೀವಿ ಈಗ ಏನು ಮಾಡಿದ್ವಿ ಅಂದ್ರೆ ಮಧ್ಯ ಒಂದು ಏನಿತ್ತಲ್ಲ 2.5 ಇದು ಫುಲ್ ಏಕವ ಈಗ ಒಂದು ಲೈನ್ ತೆಗೆದುಬಿಟ್ಟು 8 ಅಡಿ ಸಾಲ್ ಮಾಡಿದ್ವಿ ಮೇಡಂ 8 ಅಡಿ ಸಾಲ್ ಮಾಡ್ಕೊಂಡಿದ್ವಿ ಅಲ್ಲಿ ಏನೋ ಹುರುಳಿನೋ ಏನೋ ಹಾಕಿದ್ವಿ ಹುರುಳಿ ಹಾಕಿದ್ವಿ ಮೇಡಂ ಅದು ಇದು ಹುರುಳಿ ಏನು ಅಂತಂದ್ರೆ ಹುರುಳಿ ಮತ್ತೆ ಅಲಸಂದೆ ಅಪ್ಸಂದೆ ಇದನ್ನ ಹಾಕಿದ್ರೆ ತೋಟಕ್ಕೆ ಗೊಬ್ಬರ ಆಗುತ್ತೆ ಆ ಒಂದು ಉದ್ದೇಶಕ್ಕೆ ಮಣ್ಣು ಫಲವತ್ತತೆ ಆಗಲಿ ಅಂತ ಅಂದ್ಬಿಟ್ಟು ಒಂದು ಈ ಬ್ಯಾಚ್ ಗೆ ಹಾಕಿದೀನಿ ಮತ್ತೆ ನೆಕ್ಸ್ಟ್ ಬ್ಯಾಚ್ ಗೆ ಆಗಲ್ಲ ಮತ್ತೆ ಇನ್ನೊಂದು ಬ್ಯಾಚ್ ಗೆ ಹಾಕ್ತೀನಿ ಆ ತರ ಮಾಡ್ತಾ ಇದೀವಿ ತೋಟಕ್ಕೆ ಒಳಗಡೆ ಬಂದಾಗ ರೇಷ್ಮೆ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ನೋಡಿದ್ರು ತುಂಬಾ ಆರೋಗ್ಯವಾಗಿದೆ ಎಲೆಗಳು ಯಾವುದು ರೋಗ ಬಂದಿರೋದಾಗ್ಲಿ ಆ ತರದೇ ಆಗ್ಲಿ ಆಗ್ಲಿಲ್ಲ ರೇಷ್ಮೆಗೆ ಮುಖ್ಯವಾಗಿ ಬರೋ ರೋಗ ಯಾವುದು ಮೇಡಂ ಇದಕ್ಕೆ ಮುಖ್ಯವಾಗಿ ಬರೋದು ಒಂದು ಕುಡಿ ಹುಳ ಅಂತ ಬರುತ್ತೆ ಮೇಡಂ ಕುಡಿ ಹುಳ ಇದು ಏನಾಗುತ್ತೆ ಅಂದ್ರೆ ಬೇಸಿಗೆ ಟೈಮ್ ಅಲ್ಲಿ ಬಿಸಿಲು ಟೈಮ್ ಅಲ್ಲಿ ಇದನ್ನ ತುದಿನ ತಿನ್ಕೊಂಡ್ ಬರುತ್ತೆ ಮೇಡಂ ಇದನ್ನ ಇಲ್ಲಿಂದ ತುದಿನ ಈ ಕಡೆ ಸಪ್ಪ ಈ ಭಾಗ ತಿನ್ನಲ್ಲ ಇಷ್ಟು ಮಾತ್ರ ತಿನ್ನುತ್ತೆ ತುದಿ ಮಾತ್ರ ತಿನ್ನುತ್ತೆ ಅದು ಕೀಟ ಮೊಟ್ಟೆ ಇಟ್ಟು ಆತರ ಇದಾಗುತ್ತೆ ಅಂತ ಹೇಳ್ತಾರೆ ಅದೊಂದು ಬರುತ್ತೆ ಇನ್ನು ಮುದ್ರು ರೋಗ ಅನ್ನೋದೊಂದು ಬರುತ್ತೆ ಎಲ್ಲೆಲ್ಲ ಮುದ್ರು ರೋಗ ಬರುತ್ತೆ ಅದು ಅಂದ್ರೆ ಮಣ್ಣಲ್ಲಿ ಫಲವತ್ತತೆ ಕಮ್ಮಿ ಆದಾಗ ಆ ರೋಗ ಕಾಣಿಸ್ಕೊಳುತ್ತೆ ಅಂತ ಹೇಳ್ತಾರೆ ಈಗ ರೋಗ ಬರ್ದಿರಂಗೆ ತಡೆಯೋದು ಹೆಂಗೆ ನಾವು ಮೇಡಮ್ ಆದಷ್ಟು ಮಣ್ಣನ್ನ ಫಲವತ್ತತೆ ಮಾಡ್ಕೋಬೇಕು ಈ ತರ ನಾವು ಒಂದು ಏನು ಹಸಿರೆಲ್ಲ ಗೊಬ್ಬರ ಮಾಡ್ಕೋತೀವಿ ಅದನ್ನ ಮಾಡ್ಕೊಂಡು ಒಂದ್ ಕಡೆ ಇದ್ ಮಾಡ್ಕೋಬೇಕು ಮತ್ತೆ ಕೊಟ್ಟಿಗೆ ಗೊಬ್ಬರ ಹೆಚ್ಚು ಕೊಡ್ಬೇಕು ಮೇಡಮ್ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ನೀರನ್ನೊಂದು ನೀಟಾಗಿ ಹಾಯಿಸ್ಕೊಂಡು ಇದನ್ನ ಮಾಡ್ಬೇಕು ಬೈ ಚಾನ್ಸ್ ಆ ತರ ಏನಾದ್ರು ಕಾಣಿಸ್ಕಂತು ಅಂದ್ರೆ ಬೇವಿನೆಣ್ಣೆ ಸಿಂಪರಣೆ ಮಾಡ್ಕೊಂಡು ಆದಷ್ಟು ಒಂಚೂರು ಬೇವಿನೆಣ್ಣೆ ಸಿಂಪರಣೆ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ನೀರು ಸ್ಪ್ರಿಂಕ್ಲರ್ ಕೊಡ್ತೀರಾ ಸ್ಪ್ರಿಂಕ್ಲರ್ ಕೊಡ್ತೀವಿ ಮೇಡಮ್ ನೀರು ಏನ್ ಮಾಡ್ಕೊಂಡಿದೀರಾ ಇದು ಮೋಟರ್ ಹಾಕ್ಸ್ಕೊಂಡು ಇದು ಬೋರ್ ಇದೆ ಎರಡು ಬೋರ್ ಇದೆ ಸದ್ಯಕ್ಕೆ ಎಲ್ಲಕ್ಕೂ ಮೇಂಟೈನ್ ಮಾಡ್ತಾ ಇದ್ದೀವಿ ಮೇಡಮ್ ಒಟ್ಟಿನಲ್ಲಿ ಮಾರ್ಕೆಟ್ ಎಲ್ಲಿಗೆ ಇದು ಮಾಡ್ತೀರಾ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಾ ಮಾರ್ಕೆಟ್ ಮೇಡಮ್ ನಾವು ಒಂದು 4-5 ಜನ ರೈತರು ಸೇರಿ ಒಂದು ಗಾಡಿ ಮಾಡ್ಕೋತೀವಿ ಗಾಡಿ ಮಾಡ್ಕೊಂಡ್ಬಿಟ್ಟು ರಾಮನಗರ ಮಾರ್ಕೆಟ್ ಅಂತಂದ್ರೆ ರಾಮನಗರಕ್ಕೆ ಹಾಕ್ತೀವಿ ಅಂತಂದ್ರೆ ಅಲ್ಲಿ ಮಾರ್ಕೆಟ್ ಗೆ ಹಾಕೋದ್ರಿಂದ ಅಮೌಂಟ್ ಗೆ ಏನು ತೊಂದರೆ ಇದಿಲ್ಲ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ ನಿಮ್ಗೆ ಹತ್ರದಲ್ಲೆಲ್ಲೂ ಮಾರ್ಕೆಟ್ ಹತ್ರದಲ್ಲಿ ಮೇಡಮ್ ಹಾಸನಲ್ಲಿದೆ ಅಂತಂದ್ರೆ ಗೂಡ್ ತಗೊಳ್ಳೋರು ರೀಲರು ಜಾಸ್ತಿ ಬೇಡಿಕೆ ಇರಬೇಕು ಈಗ ರಾಮನಗರ ಅಂದ್ರೆ ತುಂಬಾ ಜನ ಇರ್ತಾರೆ ಈಗ ಒಬ್ರು 500 ರೂಪಾಯಿ ಕೊಡ್ತಾರೆ 550 600 ಹಿಂಗಲ್ಲಿ ನಮ್ದು ಯಾವ್ದು ರೈಟ್ ನಮ್ಗೆ ಅನುಕೂಲ ಬರುತ್ತೆ ಅಲ್ಲಿ ಕೊಟ್ಕೋಬಹುದು ಇಲ್ಲಿ ಏನೋ ಒಂದು 2 ಜನ 3 ಜನ ಇದಿರ್ತಾರೆ ಆ ಉದ್ದೇಶಕ್ಕೋಸ್ಕರ ಇಲ್ಲಿ 400 ರೂಪಾಯಿ ಕೊಡೋದನ್ನ ಅಲ್ಲಿ 600 ರೂಪಾಯಿ ಕೊಡ್ಬೋದು ರಾಮನಗರಕ್ಕೆ ಮೇಡಮ್ ನಾವು ಒಟ್ಟಿನಲ್ಲಿ ತಿಂಗಳಲ್ಲಿ ಒಂದ್ಸಲ ವಾರ ವಾರ ಹೋಗ್ತಿರ್ತವೆ ಗಾಡಿಗಳು ಗಾಡಿ ನಂಬರ್ ಇಟ್ಕೊಂಡಿರ್ತೀವಿ ನಾವು 4-5 ಜನ ಒಟ್ಟಿಗೆ ಕೂಡ ಡ್ರೈವರ್ ಫೋನ್ ಮಾಡಿ ತಿಂಗಳಿಗೆ ಒಂದ್ಸಲ ತಗೊಂಡು ಹೋಗ್ತೀನಿ ಮೇಡಮ್ ಎಷ್ಟು ಹಾಕಿದಿರಿ ಮೇಡಮ್ ತೆಂಗು ಒಂದು 250 ಆಲ್ರೆಡಿ ಪಲ್ ಬಿಡ್ತಾರೆ ಒಂದು 250 ತೆಂಗಿನ ಮರ ಇದಾವೆ ಸಸಿಗಳು ಇದಾವೆ ಮತ್ತೆ ಮಾರಾಟ ಮಾಡಕ್ ನಾವೇ ನಮ್ಮ ತೋಟದಲ್ಲಿ ತೆಂಗಿನ ನರ್ಸರಿನೂ ಮಾಡ್ಕೊಂಡಿದ್ದೀವಿ ತೆಂಗಿನ ನರ್ಸರಿನೂ ಮಾಡಿದ್ದೀವಿ ನಮ್ಮಲ್ಲೇ ಚೆನ್ನಾಗಿರೋ ತೆಂಗಿನ ಕೈಗಳು ಹಳೆ ಮರದವ ಸೆಲೆಕ್ಟ್ ಮಾಡ್ಕೊಂಡು ನರ್ಸರಿ ಮಾಡಿದ್ದೀನಿ ಆಲ್ರೆಡಿ ಮಾರಾಟನೂ ಮಾಡ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಇದೆ ಮಾರಾಟ ಮಾಡಿ ಮತ್ತೆ ಹಾಕ್ಬೇಕು ಮೇಡಮ್ ತೆಂಗು ಎಷ್ಟು ವರ್ಷ ಆಯ್ತು ಹಾಕಿ ಮೇಡಮ್ ಈ ಬ್ಯಾಚ್ ಬಂದ್ಬಿಟ್ಟು ಒಂದು 16 ವರ್ಷ ಆಯ್ತು ಮೇಡಮ್ ಈ ಬ್ಯಾಚ್ ಬಂದ್ಬಿಟ್ಟು 16 ವರ್ಷ ಆಯ್ತು ನಮ್ಮ ತಂದೆಯವ್ರಿಗೆ ಅವ್ರು ಡಿವೈಡ್ ಆದ ನಮ್ಮ ತಾತರು ಕೊಟ್ಟಿದ್ದು ಏನೋ ಒಂದು 12 ತೆಂಗಿನ ಮರ ಬಂದಿದ್ವಂತೆ ಅಲ್ಲಿಂದ ಅತ್ತಾಗ ಅವ್ರು ಒಂದ್ ಸ್ವಲ್ಪ ಹಾಕೊಂಡು ತೆಂಗಿನ ತೋಟ ಮಾಡ್ತೀವಿ ತೆಂಗಿನ ತೋಟ ನಮ್ದೇ ಅವು ಆ ಕಡೆ ಕೆಳಗಡೆ ಭಾಗದಲ್ಲಿ ಇರೋ ಹಳೆ ತೆಂಗಿನ ಮರಗಳು ಮೇಡಮ್ ಅವು ಚಿಕ್ಕ ತೆಂಗಿನ ಮರಗಳು ಅವು ತೆಂಗು ತಂದೆಯವ್ರ ಕಾಲದಲ್ಲಿ ಹಾಕಿದ್ದು ಅಂತೆಲ್ಲ ಹೇಳ್ತಾರೆ ಒಂದು 250 ತೆಂಗಿದೆ ಅಂತ ಹೇಳಿ ಸೊ ಎಳ್ನೀರ್ ಕೊಡ್ತೀರಾ ಅಥವಾ ಹೇಗೆ ಈಗ ನಮ್ದು ಏನಾಗಿದೆ ಅಂದ್ರೆ ತೋಟ ತೊಳಗಡೆ ಮನೆ ಇರೋದ್ರಿಂದ ನಮ್ಮ ಅಪ್ಪಾಜಿ ಏನ್ ಹೇಳ್ತಾರೆ ಅಂದ್ರೆ ತೆಂಗಿನ ಮರ ಎಲ್ಲ ಬರೀ ಬೆಳಿಗ್ಗೆ ಇದ್ರೆ ಬರೀ ತೆಂಗಿನ ಮರಗಳನ್ನ ಖಾಲಿ ಮರ ನೋಡ್ಬೇಕಾಗತ್ತೆ ಎಳ್ಳಿ
ಎಳ್ನೀರು ಕೊಡೋದು ಬೇಡ ಅಂತ ನಮ್ಮ ಮನೆಯಲ್ಲಿ ಎಳ್ನೀರು ಕೊಡ್ತಾ ಇಲ್ಲ ನಾವು ಕೊಬ್ಬರಿಗೆ ಹಾಕ್ತಾ ಇದ್ದೀವಿ ವರ್ಷಕ್ಕೊಂದ 25 ರಿಂದ 30 ಸಾರ ಕೊಬ್ಬರಿಗೆ ಹಾಕ್ತೀವಿ ಬಟ್ ಎಳ್ನೀರು ಕೊಟ್ರೆ ಇನ್ನು ಜಾಸ್ತಿ ಸಿಗುತ್ತೆ ಅಲ್ವಾ ಇನ್ನು ಜಾಸ್ತಿ ಸಿಗುತ್ತೆ ಮೇಡಂ ಇವತ್ತಿನ ರೇಟ್ ಅಲ್ಲಿ ಕೊಬ್ಬರಿಗೆ ಎಳ್ನೀರು ಕೊಟ್ರೆ ರೇಟ್ ಸಿಗುತ್ತೆ ನಮ್ಮ ಎಲ್ಲ ಅಕ್ಕಪಕ್ಕದಲ್ಲಿ ನಾನು ಆಲ್ಮೋಸ್ಟ್ ನಮ್ಮರಲ್ಲೇ ಎಳ್ನೀರು ಕೊಡ್ತಾವ್ರೆ ನಾವು ಏನು ಮಾಡಿದೀನಿ ಅಂತಂದ್ರೆ ಮುಂದಕ್ಕಿಂದು ರೇಟ್ ಆಗಬಹುದು ಏನೋ ಅನ್ನೋ ಲೆಕ್ಕಾಚಾರಕ್ಕೆ ಆಗ 18 ಸಾರ 20 ಸಾರ ರೂಪಾಯಿ ಕೊಬ್ಬರಿ ಕೊಡ್ತಾ ಇದ್ದರು ಈಗ ಬರಿ 8 ವರ್ಷ 9 ಸಾರ ರೂಪಾಯಿ ಕೊಬ್ಬರಿ ಕೊಟ್ಟಿದ್ದೆ ಕೊಡ್ತಾ ಇದ್ದೀವಿ ಈಗ ಈಗಿನ ರೇಟ್ ಅಲ್ಲಿ ಮುಂದಕ್ಕೆ ರೇಟ್ ಆಗಬಹುದು ಅಂತ ಕೊಬ್ಬರಿಗೆ ಹಾಕ್ತಾ ಇದ್ದೀವಿ ನೋಡೋಣ ಏನಾರ ಕೊಬ್ಬರಿ ರೇಟ್ ಸಿಗಲಿಲ್ಲ ಅಂತ ನಿನ್ನೇನು ಮಾಡಕಾಗಲ್ಲ ಯಾಕಂದ್ರೆ ಏನಾಯ್ತು ಅಂದ್ರೆ ಚಿಪ್ಪು ಮತ್ತೆ ಸಿಪ್ಪು ಎರಡನ್ನು ಮಾರಾಟ ಮಾಡ್ಕೇಬಹುದು ಎಳ್ನೀರು ಕೊಟ್ರೆ ಇನ್ನೇನು ಮಾರಾಟ ಮಾಡಕಾಗಲ್ಲ ಬರಿ ತೆಂಗಿನ ಮರ ಒಂದು ಖಾಲಿ ಉಳ್ಕೊಬಿಡುತ್ತೆ ಅಷ್ಟೇನೆ ಅದಕ್ಕೋಸ್ಕರ ನಾವು ಎಳ್ನೀರು ಕೊಟ್ಟಿಲ್ಲ ಮೇಡಂ ನಾವು ಮರದಿಂದ ಮರಕ್ಕೆ ಎಷ್ಟು ಅಂತರಕ್ಕೆ ಹಾಕೊಂಡಿದ್ದೀವಿ ತಾತಾರ್ ಕಾಲದಲ್ಲಿ ಮಾಡಿರೋದು ಒಂದು 40 ರಿಂದ 40 ಅಡಿ ಇದರಲ್ಲಿ ಗ್ಯಾಪ್ ಅಲ್ಲಿ ಹಾಕಿದ್ದಾರೆ ಅವರು ಈಗ ನಾವೆಲ್ಲ ಹಾಕೊಂಡಿರೋದು ಅಂತಂದ್ರೆ ಒಂದು 30-35 ಇಷ್ಟರಲ್ಲಿ ಒಂದೊಂದು ಮರನ ಡಿಫ್ರೆಂಟ್ ಅಲ್ಲಿ ಹಾಕೊಂಡಿದ್ದೀವಿ ಒಟ್ಟಿನಲ್ಲಿ ಅವು ಚೆನ್ನಾಗಿ ತೆಂಗಿನಕಾಯಿ ಬಿಡ್ತಾವೆ ಇವು ಚೆನ್ನಾಗಿ ತೆಂಗಿನಕಾಯಿ ಬಿಡ್ತಾವೆ ಆದಾಯ ನೋಡ್ತಾ ಇದೀವಿ ಕಾಯೆಲ್ಲ ಯಾರು ಕೇಳ್ತಾರೆ ಕಾಯಿ ಮೇಡಮ್ ನಾನು ಕೇಳ್ತೀನಿ ಇನ್ನು ನಮ್ಮ ಅಕ್ಕನ ಮಗ ಅವನು ಕೃಷಿನೇ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಇಲ್ಲೇ ಸಾಕೊಂಡಿದ್ದೀನಿ ಮೇಡಮ್ ಅವನನ್ನ ಈಗ ಒಂದು 4-5 ವರ್ಷದಿಂದ ಇಲ್ಲೇ ಸಾಕೊಂಡಿದ್ದೀವಿ ಅವ್ನ ಕಾಲೇಜ್ಗೆ ಹೋಗೋದಕ್ಕೆ ದಿನದಲ್ಲಿ ಒಂದು 100 ರೂಪಾಯಿ ದುಡ್ಕ ಬಂದ್ಬಿಟ್ಟು ಒಂದು 1-2 ಅವರಲ್ಲಿ ಕಾಲೇಜ್ಗೆ ಹೋಗ್ತಾನೆ ಯಾಕೆಂದ್ರೆ ಒಂದು ಮರಕ್ಕೆ ತೆಂಗಿನಕಾಯಿ ಗಿಡ 35-40 ರೂಪಾಯಿ ಮನೆ ಹತ್ರ ಬಂದು ಅವ್ರು ಒಂದು ತೆಂಗಿನ ಮರ ಹತ್ತಿ ಕಾಯಿ ಕಿತ್ತರೆ 35-40 ರೂಪಾಯಿ ಅಮೌಂಟ್ ಕೊಡ್ತಾರೆ ಮೇಡಮ್ ಅವನಿಗೆ ಡೈಲಿ ಒಂದು ಅವರ್ಗೆ ಹೋದ್ರೆ ಒಂದು 25-30 ತೆಂಗಿನ ಮರ ಕಡಿ ಬರ್ತಾನೆ ನಾನೇ ಟ್ರೈನಿಂಗ್ ಕೊಟ್ಟೆ ಕೆವಿಕೆಗೆ ಟ್ರೈನಿಂಗ್ ಕೊಡಕ್ಕೆ ಕರಿತಾ ಇದ್ರು ನನ್ನನ್ನು ಮಾಸ್ಟರ್ ಕರಿತಾ ಇದ್ರು ಕಾಯಿ ಕಿಡಕ್ಕೆ ಇನ್ನು ಅಲ್ಲಿ ಬ್ಯಾಚಲ್ ಟ್ರೈನಿಂಗ್ ಇದ್ದಾಗ ಅವ್ರಿಗೆ ಟ್ರೈನಿಂಗ್ ಕೊಡಕ್ಕೆ ಹೊಸ ತರಬೇತಿ ಬಂದ್ರಿಗೆ ಟ್ರೈನಿಂಗ್ ಕೊಡಕ್ಕೆ ಹೋಗಿವೆ ಈಗ ಹಂಗಾಗಿ ಅದೇನೇನೇ ಪೆಟ್ರೋಲ್ ಹಾಕಂಗಿಲ್ಲ ಡೀಸೆಲ್ ಹಾಕಂಗಿಲ್ಲ ತೆಂಗಿನಕಾಯಿ ಕಿಡಕ್ಕೆಲ್ಲ ಈಸಿ ಆಗುತ್ತೆ ಮೇಡಮ್ ಅದ್ರಲ್ಲಿ ಒಟ್ಟಿನಲ್ಲಿ ಸೋ ಈ ಕಾಯಿ ಎಲ್ಲ ಈಗ ಕೊಬ್ಬರಿಗೆ ಹಾಕ್ತೀವಿ ಅಂದ್ರಲ್ಲ ಮೊಟ್ಟೆ ಎಲ್ಲ ಏನ್ ಮಾಡ್ತೀರಾ ಮೇಡಮ್ ಮೊಟ್ಟೆನ ರೈಟ್ ಇತ್ತು ಮಾರಾಟ ಮಾಡ್ತಾ ಇದ್ದು ಇವಾಗ ರೈಟ್ ಇಲ್ಲ ಮೇಡಮ್ ಹಾಗಾಗಿ ನಾವೇನ್ ಮಾಡಿದ್ವಿ ಸುಮ್ಮನೆ ಅದನ್ನ ಏನಕ್ಕೆ ಇದು ಮಾಡೋದು ಅಂದ್ಬಿಟ್ಟು ಒಂದು ಗುಂಡಿ ಮಾಡಿಸ್ಬಿಟ್ಟು ಗುಂಡಿಗೆ ಅದನ್ನೆಲ್ಲ ತುಂಬಿ ಗೊಬ್ಬರ ಮಾಡೋಣ ಅಂದ್ಬಿಟ್ಟು ಇದು ಮಾಡಿದ್ದೀವಿ ಕೊಬ್ಬರಿ ಎಷ್ಟಾದಾಗ ಆದಾಗ ಒಂದೊಂದ್ಸಲಿ ತಗೊಂಡ ಕೊಟ್ಬಿಡ್ತೀರಾ 2 ಸಲ ಕೆಡಿದೇವು ಅಂದ್ರೆ 3 ತಿಂಗಳು ಕೆಡುತ್ತೀವಿ ಒಂದ್ ಬ್ಯಾಚ್ ಗೆ ಹಾಕತ್ತೀವಿ ಅವನ್ನ ಒಂದೊಂದ್ ಬ್ಯಾಚ್ ಗೆ ಹಾಕಿದ್ವಿ ಆ ಕಡೆ ಒಂದ್ ಬ್ಯಾಚ್ ಹಾಕಿದೀವಿ ಇನ್ನ ಮನೆ ಹತ್ರ ಒಂದ್ ಬ್ಯಾಚ್ ಹಾಕಿದ್ವಿ ಮತ್ತೆ ಊರೊಳಗಡೆ ಮನೆ ಇದೆ ಅಲ್ಲಿ ತುಂಬಿದೀವಿ ವರ್ಷಕ್ಕೊಂದ್ 25-30 ಸಾರ ಕೊಬ್ಬರಿಗೆ ಹಾಕ್ತಿವಿ ಈಗ ಆಲ್ರೆಡಿ ಮನೇಲಿರೋ ಬಂದಿದ್ದ ಕೊಬ್ಬರಿ ಬಂದಿದ್ದಾವೆ ಈಗ ಗೌರಿ ಹಬ್ಬ ಕಳ್ಕೊಂಡು ಸುಳ್ಸನ ಅಂತ ಮಾಡಿದ್ವಿ ಕಾಯಿ ಮನೆ ಮೇಡಮ್ ಇದು ಮೇಡಮ್ ಒಂದ್ ಬ್ಯಾಚಿಂಗ್ ನಮ್ಗೆ ಒಂದ 7,000-8,000 ಕೊಬ್ಬರಿ ಸಿಗುತ್ತೆ 25-30 ಸಾವಿರ ಕೊಬ್ಬರಿ ಆಗುತ್ತೆ ಮೇಡಮ್ ನಮ್ದು ಕೊಬ್ಬರಿ ಆಗುತ್ತೆ ಆದಾಯ ಬಂದ್ಬಿಟ್ಟು ಮೇಡಮ್ ನಮಗೆ ತೆಂಗಿನಕಾಯಿ ಒಟ್ಟಲ್ಲಿ ಇವಾಗಿನ ಒಂದು ರೈಟ್ ಅಲ್ಲ 4.5 ಲಕ್ಷ ಸಿಗುತ್ತೆ ಒಂದ್ 25-30 ಸಾವಿರ ಕೊಬ್ಬರಿ 4.5 ಲಕ್ಷ ಸಿಗುತ್ತೆ ಇವತ್ತಿನ ರೇಟ್ ಅಲ್ಲಿ ಕಾಫಿ ಮಲ್ನಾಡು ಭಾಗದಲ್ಲಿ ಜಾಸ್ತಿ ಬೆಳೆಯುತ್ತೆ ಬಟ್ ಅರೆ ಮಲ್ನಾಡಲ್ಲೂ ಕಾಫಿ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಇದನ್ನೇನು ಅವ್ರು ಮಾರಾಟಕ್ಕೆ ಅಂತ ಬೆಳೆದಿಲ್ಲ ಮನೆಗೆ ಅಂತ ಮಾಡ್ಕೊಂಡಿದ್ದಾರೆ ಬಟ್ ಸ್ಟಿಲ್ ಮಾರಾಟನು ಮಾಡಬಹುದು ಅಂತ ಅನ್ಸುತ್ತೆ ಇಲ್ಲಿರುವಂತದ್ದು ಇಳುವರಿ ನೋಡ್ತಾ ಇದ್ರೆ ಯಾವ್ದಿದ್ದು ಪ್ರವೀಣ್ ಅವರೇ ಮೇಡಮ್ ಅರಾಬಿಕಾ ಮತ್ತೆ ರೋಬಸ್ಟ್ ಎರಡು ಇದೆ ಮೊದ್ಲು ಮುಂಚೆ ಒಂದ ನೋಡೋಣ ಅನ್ಬಿಟ್ಟು 4 ಗಿಡಗಳು ಹಾಕೊಂಡು ಚೆನ್ನಾಗಿ ಬರೋಕಾದ್ರೆ ಮನೆ ಬಳಕೆಗೆ ಆಯ್ತಾ ಇದ್ದು ಈಗ ನಮ್ಮ ಹೆಣ್ಮಕ್ಳು ನಮ್ಮ ರಿಲೇಶನ್ ಗೆಲ್ಲ ಫ್ರೀಯಾಗಿ ನಮ್ಮನೇಲಿ ಕಾಫಿ ಬೀಜ ಮಿಲ್ ಮಾಡಿಸಿ ಪುಡಿ ಮಾಡಿಬಿಟ್ಟು ಅವ್ರಿಗೂ ಕೂಡ ನಾನು ಕೊಡ್ತಾ ಇದ್ದೀನಿ ಇದನ್ನು ಮಾರಾಟ ಮಾಡ್ತಾ ಇಲ್ಲ ಒಟ್ಟಿನಲ್ಲಿ ಇದೆ ಮೇಡಮ್ ಕಾಫಿ ಗಿಡಗಳಿಗೆ ಮತ್ತೆ ಮನೆ ಹತ್ರ ಹಾಕೊಂಡಿದ್ದೀನಿ ಈಗ ಅಲ್ಲೊಂದು 50 ಹಾಕಿದ್ದೀನಿ ಮೇಡಮ್ ತುಂಬಾ ಚೆನ್ನಾಗಿ ಬಂದಿದೆ ಫುಲ್ ಎಲ್ಲ ಬಂದಿದೆ ಮೇಡಮ್ ಎಲ್ಲ ಬಂದಿದೆ ಕಾಫಿ ಎಲ್ಲ ಬೆಳ್ಕೊಂಡಿದ್ದೀರಾ ಮನೆಗಾಗ್ಲಿ ಅಂತ ಹೇಳ್ಬಿಟ್ಟು ಮೆಣಸು ಮನೆ ಪರ್ಪಸ್ ಮೆಣಸು ನಿಮ್ಗೆ ಮಾರಾಟ ಮಾಡ್ತಾ ಇದ್ವಿ ಮಾರಾಟ ಮಾಡ್ತಾ ಮೆಣಸು ಮೇಡಮ್ ಮೊದಲು ರೀಸೆಂಟ್ ಒಂದ್ 10 ಹಾಕಿದ್ದು ಈಗ ಆಲ್ರೆಡಿ ಮತ್ತೆ ನಮ್ದ್ರ ಕಡ್ಡಿ ಕಟ್ ಮಾಡ್ಕೊಂಡು ನರ್ಸರಿ ಮಾಡ್ಕೊಂಡು ಈಗ ನರ್ಸರಿ ಆಲ್ರೆಡಿ ಕಡ್ಡಿ ಬಂದಿದೆ ಮೇಡಮ್ ಅಲ್ಲ ಹಾಕಿದಿನಲ್ಲ ಈಗ ಮತ್ತೆ ಇನ್ನೊಂದ 20 ಎಕ್ಸ್ಟ್ರಾ ಹಾಕಿದೀನಿ ಇನ್ನೊಂದ 100 ಕಡ್ಡಿ ನರ್ಸರಿ ಮಾಡಿದೀನಿ ಮೆಣಸಲ್ಲಿ ಎಷ್ಟು ಸಿಗ್ತಾ ಇದೆ ನಿಮ್ಗೆ ಮೆಣಸಲ್ಲಿ ಮೇಡಮ್ ಅದೊಂದು 5 ಕೆಜಿ ಬಿಡುತ್ತೆ ಒಂದ್ ಮರ 5 ಕೆಜಿ ಬಿಡುತ್ತೆ ಇವು ಕೊನೆ ತಂದು ಹಾಕಿದ್ವಿ ಮೇಡಮ್ 1-2 ವರ್ಷ ಎಲ್ಲ ಬರ್ತಾ ಇದೆ ಮೇಡಮ್ ನೋಡೋಣ ಅನ್ಬಿಟ್ಟು ಈಗ ಯಾಕೆಂತಂದ್ರೆ ಇದರಲ್ಲಿ ತೆಂಗಿಗೆ ಅದೇನು ಪ್ರಾಬ್ಲಮ್ ಮಾಡ್ತಾ ಇಲ್ಲ ನೀರ್ ಕೊಡ್ಬೇಕು ಇಲ್ಲಿ ನೀರು ತೆಂಗಿ ನೀರ್ ಹಾರಿಸಿದ್ರೆ ತೆಂಗಿಗೂ ಅನುಕೂಲ ಆಗುತ್ತೆ ಮೆಣಸಿಗೂ ಅನುಕೂಲ ಆಗುತ್ತೆ ಎರಡಕ್ಕೂ ನೀರು ಆಯ್ತಾ ಇದೆ ಮೆಣಸಲ್ಲಿ ವರ್ಷಕ್ಕೆ ಎಷ್ಟು ಆದಾಯ ಮಾಡ್ತೀರಿ ವರ್ಷಕ್ಕೆ ಮೇಡಮ್ ಒಂದು 8 ಕೆಜಿ 10 ಕೆಜಿ ವರ್ಗೂ ಮಾರಾಟ ಮಾಡ್ತಾ ಇದೀವಿ ಒಂದು 6-7 ಸಾವಿರ ರೂಪಾಯಿ ಸಿಗ್ತಾ ಇದೆ ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಎಲ್ಲ ನೋಡಿ ಎಲ್ಲ ಒಂದೊಂದು ಎಲೆಗೂ ಬಿಟ್ಟಿದೆ ನೋಡಿ
ಮೇಡಮ್ ನಮ್ಮಲ್ಲಿ ಬಾದಾಮಿ ಇದೆ, ಮತ್ತೊಂದು ಕೊಬ್ಬರಿ ಮಾವು ಅಂತಾರೆ, ಗಿಣಿ ಮಾವು ಇದೆ, ಅಲ್ಲಿಂದ ಮತ್ತೆ ತೋತಾಪುರಿ ಇದೆ, ಅದಿದೆ ಮೇಡಮ್ ನಮ್ಮ ಹತ್ರ. ಮತ್ತೆ ಇನ್ನೊಂದು ಎರಡು ವೆರೈಟಿ ಮೇಡಮ್, ಅವ್ ನನ್ಗೆ ಅಷ್ಟು ನೇಮ್ ಗೊತ್ತಿಲ್ಲ, ಅವು ತುಂಬಾ ಚೆನ್ನಾಗಿದೆ ಹಣ್ಣು, ಅವನು ಇದೆ. ಬಾಳೆ ಎಷ್ಟು ಹಾಕಿದಿರಿ? ಬಾಳೆ ಮೇಡಮ್ ಒಂದ 800 ಇದ್ದು, ಇವಾಗ ಆಲ್ಮೋಸ್ಟ್ ಅದನ್ನ ನಾನು ಹಾಕಿ ಬಾಳೆ ಒಂದು 10 ವರ್ಷ ಆಯ್ತು. ಅವನು ಮತ್ತೆ ಟ್ರಂಚ್ ಹೊಡಿಸ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಮೇಡಮ್. ಹಸಿ ಕಾಳಿಗಿಂತ ತೊಗರಿ ಬೇಳೆ ರೇಟ್ ಜಾಸ್ತಿ. ಬೇಳೆ ರೇಟ್ ಜಾಸ್ತಿ ಇದೆ ಮೇಡಮ್. ಇದು ಇದು ಬರೀ ತೊಗರಿ ಒಂದ್ ಹಾಕಿರ್ಲಿಲ್ಲ, ಮಧ್ಯ ಇದು ಬರುತ್ತೆ ತಿಂಗಳಲ್ಲಿ ಬೀನ್ಸ್ ಇದನ್ನ ಬೆಳ್ಕೊಂಡು, ಇದನ್ನ ಯಾಕೆಂತಂದ್ರೆ ಇದನ್ನ ಹಾಕ್ದಾಗ್ಲ ಅದನ್ನು ಹಾಕಿದ್ದು, ಅದು ಬಂತು, ಅದು 3 ತಿಂಗಳಲ್ಲಿ ಅದು ಕಟಾವ್ ಮಾಡ್ಕೊಂಡು ಈಗ ಇದನ್ನ ತೊಗರಿ ಒಂದ್. ಇದು ಎಷ್ಟು ತಿಂಗಳು ಬೆಳೆ ತೊಗರಿ? ಇದು ಮೇಡಮ್ ಇದು ಒಂದ್ 5 ತಿಂಗಳು ಆಗುತ್ತೆ ಮೇಡಮ್. ಇದು 5 ತಿಂಗಳು ಆಗುತ್ತೆ, 5 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಇದು 3 ತಿಂಗಳು ಆಗಿದೆ, 3 ತಿಂಗಳು ಬರುತ್ತೆ ಮೇಡಮ್ ಆಲ್ರೆಡಿ. ಅಲ್ಲ ಮೊಗ್ಗು ನೀವೀಗ ಹಸಿಕಾಯಿ ಮಾರ್ತೀರಾ ಇಲ್ಲ ಅಂದ್ರೆ ಅದನ್ನ ಬೆಳೆ ಮಾಡಿ ಮಾರೋದ ಹೇಗೆ ಮೇಡಮ್? ಇದು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಹಸಿಕಾಯಿನ ರೈಟ್ ಇದ್ರೆ ಹಸಿಕಾಯಿ ಮಾರ್ತೀವಿ, ಏನಾದ್ರು ಬೈ ಚಾನ್ಸ್ ರೈಟ್ ಅಲ್ಲಿ ನಮ್ಗೆ ಅದಷ್ಟು ಸೂಕ್ತ ಆಗಲಿಲ್ಲ ಅಂದ್ರೆ ನಮ್ಗೂ ಏನಾದ್ರು ಟೈಮ್ ಇಲ್ಲದೆ ಹೋದ್ರೆ ಆ ಬೇಳೆ ಮಾಡ್ಬಿಟ್ಟು ಮಾರಾಟ ಮಾಡ್ತೀವಿ ಮೇಡಮ್. ಸಮಗ್ರ ಕೃಷಿ ಅಂತ ಬಂದಾಗ ಎಲ್ಲವೂ ಇರಬೇಕು ಅಂತ ಹೇಳೋದು. ಅಡಿಕೆ ಎಷ್ಟು ಹಾಕಿದಿರಿ ಮೇಡಮ್? ಅಡಿಕೆ ಈ ತೋರಿಸ್ತಾ ಇದ್ದ ಇರೋದು ಒಂದ 30 ಗಿಡ ಇದಾವೆ ಇವು. ಈಗ ಚಿಕ್ಕವ ಒಂದ 300 ಗಿಡ ಹಾಕಿದೀನಿ ಮೇಡಮ್, ಚಿಕ್ಕವ ಆಲ್ರೆಡಿ ಒಂದ 1 ವರ್ಷ 2 ವರ್ಷ ಆಗಿದೆ. ಅಡಿಕೆ ಚೆನ್ನಾಗಿ ಬಂದಿದೆ. ಎಷ್ಟು ವರ್ಷ ಆಯ್ತು ಮೇಡಮ್? ಇವೆಲ್ಲ ಒಂದ 10-12 ವರ್ಷ ಆಗಿದೆ ಮೇಡಮ್ ಆಲ್ರೆಡಿ. 10 ವರ್ಷ ಆಗಿದೆ. ಮಾರಾಟ ಮಾಡ್ತೀವಿ ಮೇಡಮ್. ಮನೆಗೆ ಎಷ್ಟು ಬೇಕಷ್ಟನ್ನ ಇಟ್ಕೊಂಡ್ಬಿಟ್ಟು ಇನ್ನುಳಿದೆಲ್ಲಾನು ಮಾರಾಟ ಮಾಡ್ತೀವಿ. ಎಷ್ಟಿದೆ ಮೇಡಮ್? ಹಬ್ಬೆ ಒಂದ್ 85 ಇದೆ. 85 ಇದೆ. ಇನ್ನ ಸಿಲ್ವರ್ ಗಿಡ ಇದೆ, ತೇಗ ಇದೆ, ಅದ ಅದ್ರ ಜೊತೆಗೆ ಇನ್ನ ಮಾಮೂಲಿ ಹುಣಸೆ ಇದೆ, ಹಲಸಿ ಇದೆ. ಒಟ್ಟಾರೆಯಾಗಿ ಈಗ ನೀವು ಸಮಗ್ರ ಕೃಷಿ ಮಾಡ್ತಾ ಇದೀರಿ, ಸೊಪ್ಪುಗಳು ಹಾಕೊಂಡಿದ್ದೀರಿ, ಮತ್ತೆ ರೇಷ್ಮೆ ಬಹಳ ಮುಖ್ಯವಾಗಿ ರೇಷ್ಮೆ ಬೆಳಿತೀರಿ, ಜೊತೆಗೆ ತೆಂಗು ಬಾಳೆ ಅಡಿಕೆ ಈಗ ಅರಣ್ಯ ಕೃಷಿ ಮಾಡ್ಕೊಂಡಿದ್ದೀರಿ, ಇದೆಲ್ಲಾನು ಮಾಡ್ತಾ ಇರೋದ್ರಿಂದ ನಿಮ್ಗೆ ವರ್ಷಕ್ಕೆ ಎಷ್ಟು ಆದಾಯ ಸಿಗ್ತಾ ಇದೆ? ಮೇಡಮ್ ವರ್ಷದಲ್ಲಿ ನನ್ನೊಂದು ಅಂದಾಜು ಒಂದ್ 13-14 ಲಕ್ಷದವರೆಗೂ ನಾವು ಖರ್ಚು ಕಳ್ಕೊಂಡು ಅಷ್ಟು ಉಳ್ಕತಾ ಇದ್ದೆ. ಯಾಕೆಂತಂದ್ರೆ ಇವತ್ತು ಬಡಸ್ತಾನದಲ್ಲಿ ಇದ್ದರು, ಇವತ್ತು ಅಷ್ಟು ಮುಂದೆ ಬರಬೇಕು ಅಂತಂದ್ರೆ ಏನು ಯಾರೇನು ಕೊಡ್ಲಿಲ್ಲ ಏನಿಲ್ಲ. ಅವತ್ತು ಯಾವ ಬ್ಯಾಂಕಲ್ಲಿ ಬರೀ ಒಂದು 18,000 ರೂಪಾಯಿ ಸಾಲ ಕೊಡೋಕೆ ಹಿಂದೆ ಮುಂದೆ ನೋಡಿದ್ರೆ, ಇವತ್ತು ಅದೇ ಬ್ಯಾಂಕಲ್ಲಿ 5 ಲಕ್ಷ ರೂಪಾಯಿ ಲೋನ್ ಕೊಡ್ತೀವಿ ಬನ್ನಿ, ನಾವು ಕೊಡ್ತೀವಿ ಬನ್ನಿ ಅನ್ಕೊಂಡು ಲೋನ್ ಕೊಡೋ ಮಾಡ್ತಾರೆ. ತಾಕತ್ತು ಮೇಡಮ್ ಅದು. ಒಂದು 20 ವರ್ಷದಿಂದ ಹೈನುಗಾರಿಕೆನ ಮಾಡ್ತಾ ಇದ್ವಿ. ಹೈನುಗಾರಿಕೆಯಲ್ಲಿ ಏನು ಅಂತಂದ್ರೆ ಮುಂಚೆ ಒಂದು ಹಸುನ ಸಾಕಾಣಿಕೆ ಮಾಡ್ಕೊಂಡು ಅದರಿಂದ ಮನೇಲಿ ಹುಟ್ಟಿ ಬೆಳೆದವೆ, ಅವನು ದುಡ್ಡು ಕೊಡ್ತಂದವೆಲ್ಲ ಎಲ್ಲ ಮನೇಲಿ ಹುಟ್ಟಿ ಬೆಳೆದವು. ಡೈಲಿ ಒಂದು 35 ಲೀಟ್ರ್ ಹಾಲಾಗ್ತೀವಿ, 30-35 ಲೀಟ್ರ್ ಹಾಲಾಗುತ್ತೆ, ಹಾಲಾಗ್ತೀವಿ. ಇನ್ನು ಕರುಗಳು ಸಾಕ್ತೀವಿ, ಕರುಗಳು ದೊಡ್ಡವಾದ್ಮೇಲೆ ಕರುಗಳು ಇಟ್ಕೊಂಬಿಟ್ಟು ಹಸುಗಳ ಮಾರಾಟ ಮಾಡ್ತೀವಿ. ಇನ್ನು ಮತ್ತೇನು ಅಂತಂದ್ರೆ ಡೈರಿಲಿ ಹಾಲು ಹಾಕೋದ್ರಿಂದ ಒಂದು ಹಾಲಿನ ಕಡೆ ಆದಾಯ ಬರುತ್ತೆ, ತೆಂಗಿನ ತೋಟಕ್ಕೆ ಗೊಬ್ಬರ ಆಗುತ್ತೆ, ಸಗಳ ಇದರಿಂದ ಗೊಬ್ಬರ ಗಂಜಲ ಇದು ಬರುತ್ತೆ. ಹಸುಗಳ ಹಾಲಿನಲ್ಲಿ ವರ್ಷಕ್ಕೊಂದು ಒಂದು 2-2.5 ಲಕ್ಷ ರೂಪಾಯಿ ಹಾಲಿನಲ್ಲಿ ಆದಾಯ ಬರುತ್ತೆ. ಇನ್ನು ನಮ್ಮ ತೋಟಕ್ಕೆಲ್ಲ ಗೊಬ್ಬರ ಏನು ಹೊರಗಡೆಯಿಂದ ಏನು ತರಂಗಿಲ್ಲ ಸರ್, ಗೊಬ್ಬರನೂ ಸಿಗುತ್ತೆ. ಅಯ್ಯೋ ಈ ಭೂಮಿಲಿ ಏನು ಬೆಳೆಯೋಕ್ಕಾಗುತ್ತೆ ಅಂತ ಊರು ಬಿಟ್ಟು ಊರಿಗೆ ಗುಳೆ ಹೋಗಿ ಯಾವುದೋ ಕಂಪ್ನಿಲಿ 5-10 ಸಾವಿರಕ್ಕೆ ಕೆಲಸಕ್ಕಿರೋವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನೊಂದಷ್ಟು ಕಡೆ ಊರಲ್ಲಿದ್ದರೆ ಹಳ್ಳಿಲಿದ್ದರೆ ಏನು ಸಿಗುತ್ತೆ, ವಯಸ್ಸಾಗಿರೋ ಅಪ್ಪ ಅಮ್ಮನ ನೋಡ್ಕೊಂಡಿರ್ಬೇಕು, ಅವ್ರನ್ನ ಯಾರು ನೋಡ್ಕೊಂಡಿರ್ತಾರೆ ಅಂತ ಊರು ಬಿಟ್ಟು ಹೋಗಿರೋ ಮಕ್ಕಳನ್ನು ತುಂಬ ನೋಡಿದ್ದೀವಿ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಮೇಡಮ್ ಇವತ್ತು ನನ್ನ ಜೊತೆನೆ ಓದಿ ವಿದ್ಯಾಭ್ಯಾಸ ಮುಗಿದ್ಮೇಲೆ ಕೆಲವು ವರ್ಷ ಜನ ಬೆಂಗಳೂರಿಗೆ ಬಂದು ಸೇರ್ಕೊಂಡ್ರು, ಈಗ ಮತ್ತೆ ಅವ್ರ ಊರಿಗೆ ಬಂದು ಸೇರ್ಕೊಂಡ್ರು ಮೇಡಮ್ ಕೆಲವು ವರ್ಷ ಜನ. ಯಾಕೆಂದ್ರೆ ಅಯ್ಯೋ ಅಲ್ಲಿ ಕೊಡೋ ದುಡ್ಡು ಅಲ್ಲಿಗೆ ಯಾರಾಗುತ್ತೆ, ನಾವು ದುಡ್ಡು ಉಳ್ಸೋಕ್ಕಾಗಲ್ಲ ಅಂದ್ಕೊಂಡು. ಇವತ್ತು ನನ್ನ ಭಾವನೆಯಲ್ಲಿ ಏನು ಅಂತಂದ್ರೆ ಹೇಳೋದಕ್ಕೆ, ಜಮೀನು ಅದು 1 ಎಕರೆ ಇರಲಿ 2 ಎಕರೆ ಇರಲಿ ಎಲ್ಲರಿಗೂ ಇಷ್ಟೇ ಬೇಕು ಅಷ್ಟೇ ಬೇಕು ಜಮೀನು ಅನ್ನೋದು ಆಗಲ್ಲ. 2 ಎಕರೆ ಜಮೀನು ಇದ್ರೂ ನೆಮ್ಮದಿ ಜೀವನ ನಾವು ಕಂಡ್ಕೋಬೇಕು ಮೇಡಮ್. ಯಾಕೆಂತಂದ್ರೆ ಒಂದು ಸ್ವಲ್ಪ ಬಾಳೆ ಹಾಕ್ಬೇಕು, ಅದರೊಳಗಡೆ ಮನೆಗಾಗ ಒಂದಿಷ್ಟು ತರಕಾರಿಗಳು ಬೆಳ್ಕೊಳ್ಳೋ ಮಟ್ಟ ಮಾಡ್ಕೋಬೇಕು, ಒಂದೆರಡು ಹಸುಗಳು ಇಟ್ಕೋಬೇಕು, ಮೇಕೆ ಸಾಕಾಣಿಕೆ ಮಾಡ್ಕೋಬೇಕು, ಇಲ್ಲ ಕೋಳಿ ಸಾಕಾಣಿಕೆ ಮಾಡ್ಕೋಬೇಕು. ನಾವೊಂದು ಆ ಕೃಷಿ ಒಳಗಡೆ ಎಲ್ಲನೂ ಸಮಗ್ರ ಕೃಷಿ ಅನ್ನೋದು ಮಾಡಿದರೆ ಒಂದರಲ್ಲಿ ಆಸು ಅನ್ನೋದು ಬಂದರೆ ಮೇಡಮ್ 7ರಲ್ಲಿ ಆದಾಯ ಏನಾರು ಬರುತ್ತೆ. ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ರೈತರಿಗೆ ಏನು ಹೇಳ್ತೀರಿ?
ನಾನು ಕೊನೆಯದಾಗಿ ಹೇಳೋದು ಆ ಒಂದು ರೈತರಿಗೆ ನಿಮ್ಮ ಕಡೆ ಇದರ ಕಡೆಯಿಂದನೂ ಸಂದರ್ಶನ ಮಾಡಿ ಅವ್ರ ನಂಬರ್ ತಗೊಂಡು ಅವ್ರ ತೋಟಕ್ಕೆ ಹೋಗಿ ನೋಡಿ ಅವರು ಒಂದು ಮುಂದೆ ಬರೋಂಥ ಒಂದು ಇದಾಗಲಿ ಎಲ್ಲ ರೈತರು ಚೆನ್ನಾಗಿರಲಿ ಅಂತ ನಮ್ಮ ನನ್ನ ಕಡೆಯಿಂದ ನನ್ನ ಕುಟುಂಬದ ಕಡೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೆಳಗಿಂದ ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಇಡೀ ತೋಟದ ವ್ಯವಸಾಯ ಯಾವ ರೀತಿ ಮಾಡ್ತೀರಾ ಅನ್ನುವಂಥದ್ದನ್ನು ನಮಗೆ ತಿಳಿಸ್ಕೊಟ್ರಿ ಹಲವಾರು ಬೆಳೆಗಳ ಬಗ್ಗೆ ತಿಳಿಸ್ಕೊಟ್ರಿ ಮತ್ತೆ ಒಬ್ಬ ರೈತ ಸಮಗ್ರ ಕೃಷಿಯಲ್ಲಿ ಅವನು ಎಷ್ಟು ಒಳ್ಳೆ ಬದುಕು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ನೀವೊಂದು ಜೀವಂತ ಉದಾಹರಣೆಯಾಗಿ ನಿಂತ್ಕೊಂಡ್ರಿ ಧನ್ಯವಾದ ಪ್ರವೀಣ್ ಅವರೇ ನಮಸ್ತೆ ಮೇಡಮ್ ಬಹುಶಃ ಇವತ್ತಿನ ಈ ಸಂಚಿಕೆ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಯಾಕಂದ್ರೆ ಎಲ್ಲಾ ರೀತಿಯ ಬೆಳೆಗಳನ್ನ ಕೂಡ ಬೆಳೆದಿದ್ದಾರೆ ಇವ್ರ ತೋಟಕ್ಕೆ ಬಂದ್ರೆ ಏನಿದೆ ಏನಿಲ್ಲ ಅಂತ ಅಂದ್ಕೊಳ್ಬಹುದು ಈ ಕಡೆ ಹಣ್ಣಿನ ಗಿಡಗಳು ಹಾಕಿದ್ದಾರೆ ಆ ಕಡೆ ಬೇಳೆ ಕಾಳುಗಳ ಗಿಡಗಳು ಹಾಕಿದ್ದಾರೆ ಆ ಕಡೆ ಬಾಳೆ ತೆಂಗು ಅಡಿಕೆ ಹಲಸು ಹುಣಸೆ ಆಮೇಲೆ ತೇಗ ಹೆಬ್ಬೇವು ಎಲ್ಲಾ ರೀತಿಯ ಕೃಷಿಯನ್ನ ಮಾಡ್ತಿದ್ದಾರೆ ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳೆದಿದ್ದಾರೆ ಜೊತೆಗೆ ಅವ್ರ ಮನೆಗೆ ಏನ್ ಬೇಕು ಅದನ್ನ ಕೂಡ ಬೆಳ್ಕೊಳ್ತಾ ಇದ್ದಾರೆ ರೇಷ್ಮೆ ಕೂಡ ಬೆಳೆದು ಅದರಲ್ಲೂ ಕೂಡ ಸಾಕಷ್ಟು ಆದಾಯ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾದಂತ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಾಗ ಬಹುತೇಕ ರೈತರು ಸುಧಾರಿಸಬಹುದು ಒಂದು ಒಳ್ಳೆ ಜೀವನವನ್ನ ಕಂಡುಬಹುದು ಅನ್ನೋದು ಬಹಳಷ್ಟು ರೈತರು ಹೇಳುವಂತ ಮಾತು ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ತಂಡ ನಿಮ್ಮನ್ನ ಭೇಟಿ ಮಾಡುತ್ತೆ ಜಗದ ನೊಗ ಹೊತ್ತ ನೇಗಿಲ ಯೋಗಿಗೆ ಒಂದು ಸಲಾಂ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ